ಯಾಕೋ ಬಂದೆ ಇಲ್ಲಿಗೆ ಸರ್ ಒಂದೊಂದು ಸಲ ವಿಜಿ ನೋಡ್ಬೇಕು ದಯವಿಟ್ಟು ಅವಕಾಶ ಕೊಡಿ ಒಂದು ಸಲ ಸೇರಿಸಿದ್ದಕ್ಕೆ ನಮ್ಮನೆ ಶಾಂತಿ ನೆಮ್ಮದಿನೆಲ್ಲ ನುಂಗ್ ಹಾಕ್ದೆ ಈ ಮತ್ತೆ ಏನ್ ಮಾಡ್ಬೇಕು ಅಂತಿದ್ಯಾ ಸರ್ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಸರಿಯಾಗಿ ತಿಳ್ಕೊಂಡಿದ್ದೀನೋ ಮಿತ್ರ ದ್ರೋಹಿ ಸರ್ ಇಂತ ಮಾತು ಮಾತು ಆಡ್ಬೇಡಿ ಸಾವಿರ ಸಲ ಹೇಳ್ತೀನೋ ನೀನು ನ್ಯಾಯವಾದ ಅಪ್ಪ ಅಮ್ಮನ ಹುಟ್ಟಿದ ಮಗನೇ ಆಗಿದ್ರೆ ಸರ್ ನಿಮ್ಮ ಮನೆ ಅನ್ನ ತಿಂದಿದ್ದಕ್ಕೋಸ್ಕರ ನನ್ನ ಸ್ನೇಹಿತನ ತಂದೆ ಆಗಿದ್ದಕ್ಕೋಸ್ಕರ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದೀನಿ ಇಲ್ಲ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಹಗುರವಾಗಿ ಮಾತಾಡಿದ ನಿಮ್ಮ ನಾಲ್ಕನೆ ಕಿತ್ತು ಬಿಸಾಕ್ ಬಿಡ್ತಾ ಇದ್ದೆ ಏನೋ ನನ್ನ ಮೇಲೆ ಕೈ ಮಾಡುವಷ್ಟು ಪಗಲು ಬಂತೇನೋ ಏಯ್ ಏನು ನೋಡ್ತಾ ಇದ್ದೀರಾ ಚಚ್ಚಿ ತಳ್ಳ್ರೋ ಇವನ್ನ ನಾನು ನಿಮ್ಮ ಕಣ್ಣು ಮುಂದೆ ದಿನವು ಈ ಚಿತ್ರ ಹಿಂಸೆ ತಪ್ಪಿದ್ದಲ್ಲ ಯಾಕೆ ಬಂದೆ ಇಲ್ಲಿಗೆ ಹೃದಯ ಏನಾದರೂ ಇದೆಯಾ ನಿಮಗೆ ನಮ್ಮ ನಿಟ್ಟುಸರು ನಿನ್ನ ಸುಮ್ಮನೆ ಬಿಡೋದಿಲ್ಲ ನಿನ್ನ ಮನಸ್ಸಿನಲ್ಲಿರೋ ಸಿಟ್ಟು ಸಂಕಟ ಕಡಿಮೆ ಆಗೋವರೆಗೂ ಅಂದುಬಿಡು ಏ ವಿಜಯ್ ನೀನೊಬ್ಬ ವಿವೇಕಿ ವಿದ್ಯಾವಂತ ಅನ್ಕೊಂಡಿದ್ದೆ ನಿಮ್ಮ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದ ನಿನಗೂ ಅವ್ರ ಬುದ್ಧಿನೇ ಇದೆ ಅಂತ ನಿರೂಪಿಸ್ಬಿಟ್ಟೆ ಪ್ರೀತಿ ಅರ್ಥನಾದ್ರೂ ಗೊತ್ತಿದೆ ನಿನಗೆ ಅದ್ರ ಪವಿತ್ರತೆ ಬೆಲೆನಾದ್ರೂ ತಿಳ್ಕೊಂಡಿದ್ಯಾ ನೀನು ನೀನ್ ಇಷ್ಟಪಟ್ಟಿದ್ದು ನಂದೊಂದು ಫೋಟೋನ ಪ್ರಪಂಚನೇ ತಿಳಿದೇ ಇರೋ ಒಂದು ಮಗುನ ಪುಟ್ಟ ಮಕ್ಕಳ ಆಟ ಎಲ್ಲ ಪ್ರೀತಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ ಪೃಥ್ವಿ ನನ್ನ ಜೀವ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ ಅವರಿಂದ ನನ್ನ ದೂರ ಮಾಡಿದ್ರೆ ನನ್ನ ಹೆಣ ಕೂಡ ಸಿಗಲ್ಲ ನಿನಗೆ ಹೇಮಾ ಒಂದೊಂದು ಸಲ ನಮಗೆ ಗೊತ್ತಿಲ್ಲದೆ ಎಷ್ಟು ಅನರ್ಥಗಳು ನಡೆಯುತ್ತವೆ ಮಿತ್ರ ದ್ರೋಹಿಯನ್ನು ಸಾವಿರ ಸಲ ಸ್ವಾರ್ಥಿಯನ್ನು ಆದರೆ ಒಂದು ಮಾತಂತೂ ಸತ್ಯ ಹೇಮಾ ನೀವಿಬ್ಬರು ಪ್ರೀತಿಸುತ್ತಿರೋ ವಿಷಯ ನನಗೆ ಮೊದಲೇ ಹೇಳಿಬಿಟ್ಟಿದ್ರೆ ನಾನು ನಿನ್ನ ಖಂಡಿತ ಬಯಸ್ತಿರಲಿಲ್ಲ ಪ್ರಾಣ ಕೊಡೋ ಸ್ನೇಹಿತನ ದೂರ ಮಾಡ್ಕೊಂಡೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅನ್ನೋ ಮಾತೇ ನಿಜ ಆಗೋಯ್ತು ಹೇಮಾ ನಾನು ನಿಮ್ಮಿಬ್ಬರನ್ನ ಒಂದಾಗಿ ಸೇರಿಸ್ತೀನಿ ನಾನಯ್ಯ ಜಗದೀಶ ಹಾಯ್ ಜಗ್ಗು ನಾನು ಹೇಮಾ ಹೇಗಿದ್ದಾಳೆ ನೀ ಅವಳನ್ನ ಇಲ್ಲಿ ಕಳಿಸದೇ ಇದ್ರೇನೆ ಚೆನ್ನಾಗಿತ್ತು ಯಾಕಯ್ಯ ಹೇಮಾ ಒಳ್ಳೆ ಹುಡುಗಿ ಅಲ್ಲ ಕಣಯ್ಯ ನನ್ನ ಮಗನ ಭವಿಷ್ಯನೇ ಹಾಳು ಮಾಡ್ಬಿಟ್ಲು ಏನ್ ಮಾಡ್ಲು ಯಾವನು ಪೃಥ್ವಿ ಅಂತೆ ಆ ಭಿಕಾರಿ ಜೊತೆ ಸೇರ್ಕೊಂಡು ನಮ್ಮ ವಿಜಿ ಆಸೆನೆಲ್ಲ ಮಣ್ಣು ಪಾಲು ಮಾಡ್ಬಿಟ್ಲು ಜಗ್ಗ ಲಕ್ಷ ಖರ್ಚಾಗಲಿ ನನ್ನ ಗೌರವಕ್ಕೆ ಕಳಂಕ ತರುವಂತ ಪೃಥ್ವಿ ಪ್ರಾಣ ಉಳಿ ಕೂಡ್ದು ಅವನ ಕತೆನ ಮುಗಿಸು ನಾಳೆನೇ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೋ ನಾನು ಬಂದ್ಬಿಡ್ತೀನಿ ಆ ಪೃಥ್ವಿಯಿಂದಾನೆ ಎರಡು ಸಂಸಾರಗಳ ಮಾನ ಮರ್ಯಾದೆನೋ ಮಣ್ಣು ಪಾಲಾಗ್ತಿರೋದು ತಾಮು ನಾಳೆ ನಿಶ್ಚಿತಾರ್ಥಕ್ಕೆ ಮುಂಚೆ ಆ ಪೃಥ್ವಿ ಪ್ರಾಣ ಆಕಾಶದಲ್ಲಿ ಸೇರಿ ಹೋಗಬೇಕು ನೀವೇನು ಯೋಚನೆ ಮಾಡಬೇಡಿ ಸರ್ ಅವನ ಹೆಣದ ವಾಸನೆ ಕೂಡ ಇರಬಾರದು ಹಾಗೆ ನಾನು ಮಾಡ್ತೀನಿ ತಾಮು ಎಷ್ಟು ಲಕ್ಷ ಖರ್ಚಾದರೂ ಸರಿ ಈ ಕೆಲಸ ಮಾಡಿ ಮುಗಿಸಿ ಇಟ್ಕೊಳ್ಳಿ ಇದನ್ನ ಹೇಮಾ 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 ರೀ ಏನು ಅಂದ್ರೆ ಹೇಮಾ ಇಲ್ಲೂ ಕಾಣ್ತಿಲ್ವಲ್ರಿ ಚೆನ್ನ ರಂಗ ಏ ಮಂಜ ಏನೋ ಹೇಮಾ ಎಲ್ಲಿ ನಾನು ನೋಡ್ಲಿಲ್ಲ ಸರ್ ಏನೋ ನಾನು ಗೇಟ್ ಹತ್ರನೇ ಇದ್ದೆ ಸರ್ ಎಲ್ಲ ಕಡೆ ಹುಡುಕಿ ಹೇಮಾ ಸಿಕ್ಕಲಿಲ್ಲ ನಿಮ್ಮನ್ನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ ಈ ಲವರ್ ಸೆವನ್ಗೆ ಒಂದು ಕಥೆನೇ ಇದೆ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಇಬ್ಬರು ಪ್ರೇಮಿಗಳು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಂತೆ ಅವ್ರ ಸವಿ ನೆನಪಿಗೋಸ್ಕರ ಈ ಹೃದಯಗಳನ್ನ ಇಲ್ಲಿಟ್ರಂತೆ
ಪಾಲಿಗೆ ನಾನು ಸತ್ತೋಗಿ ತಿಳ್ಕೊ. ಹೇಮ ಹೊರಟೋಗಿಲ್ಲಿಂದ ಪೃಥ್ವಿ, ನಿಜನೇ ನಾನು ಇಲ್ಲಿ ಕಳಿಸಿದ್ದು. ನಿಜ ತಿಳಿದ್ಮೇಲೆ ತುಂಬಾ ಫೀಲ್ ಮಾಡ್ಕೊಂಡ್ರು. ಮೊದ್ಲಿಲ್ಲಿಂದ ದೂರ ಹೊರಟೋಗಿ ಅಂತ ಕೂಡ ಹೇಳಿದ್ರು. ಪ್ರಾಣ ಉಳಿಸಿದ ಸ್ನೇಹಿತಿನ ಮೇಲೆ ಕೈ ಮಾಡಿದ ನಾನು ಇನ್ಯಾವತ್ತೂ ನಿಮ್ಮ ಮುಖ ನೋಡೋದಿಲ್ಲ ಅಂತ ಸಣ್ಣ ಮಗುವಾಗ ಹತ್ತು ಬಿಟ್ರು. ಇಲ್ಲಿರೋದು ಅಪಾಯ, ಮೊದ್ಲು ಇಲ್ಲಿಂದ ಹೊರಟೋಗೋಣ ಬನ್ನಿ. ಹೇಮ, ಒಂದೇ ಒಂದ್ಸಲ ವಿಜಿ ನೋಡ್ಬೇಕು, ಅವನ ಬಾಚಿ ತಪ್ಕೋಬೇಕು, ಅವನ ಕಣ್ಣೀರ್ ಉಳಿಸ್ಬೇಕು. ಬಹೋಣ.